ಇವತ್ತು ರಾಮಾಯಣ ಅನ್ನುವಂಥದ್ದು ಬೇರೆ ಬೇರೆಯವರು ಬೇರೆ ಬೇರೆಯವರು ಅರ್ಥೈಸಿದ ರೀತಿಯಲ್ಲಿ ಇವತ್ತು ತುಂಬ ಬದಲಾವಣೆಯನ್ನು ಕಂಡಿದೆ. ಮೂಲ ರಾಮಾಯಣ ಇರೋದೇ ಒಂದು, ಇವತ್ತು ಅಪಭ್ರಂಶವಾಗಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರುವಂಥ ರಾಮಾಯಣನೇ ಬೇರೆ. ರಾಮ ಒಳ್ಳೆಯವನೋ ಕೆಟ್ಟವನೋ ಅನ್ನೋ ರೀತಿಯವರೆಗೆ ನಾವು ಹಲವಾರು ಅಪಭ್ರಂಶವಾದ ರಾಮಾಯಣದ ಅರ್ಥವನ್ನ ಭಾವವನ್ನ ಕೇಳ್ತಾ ಇದ್ದೇವೆ. ಅಂತ ಹೊತ್ತಿನಲ್ಲಿ ಮೂಲ ರಾಮಾಯಣ ಹೇಗಿತ್ತು, ಅದರ ಮೂಲ ಆಶಯ ಹೇಗಿತ್ತು ಅನ್ನೋದನ್ನ ಬಹಳ ಸಮಕಾಲೀನವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಪುಸ್ತಕ ಬಂದಿದೆ. ಇದರಲ್ಲಿ ಇಲ್ಲಿರುವಂತ ಉದಾಹರಣೆಗಳು, ಇಲ್ಲಿರುವಂತ ಉಪಕಥೆಗಳು, ಇಲ್ಲಿರುವಂತ ಭಾವ, ಇಲ್ಲಿರುವಂತಹ ಅರ್ಥ ಎಲ್ಲರಿಗೂ ಪ್ರತಿದಿನ ಜೀವನದಲ್ಲಿ ಉಪಯುಕ್ತವಾಗುವ ರೀತಿಯಲ್ಲಿ ಬಂದಿದೆ. ಇದನ್ನ ಶ್ರೀ ಸಂಸ್ಥಾನ ರಾಮಚಂದ್ರಪುರದ ಸ್ವಾಮೀಜಿಗಳು ಬರೆದಿರುವಂಥದ್ದು, ಅದನ್ನ ಬಿಡುಗಡೆ ಮಾಡಿರುವಂಥದ್ದು, ಅದರ ಬಿಡುಗಡೆ ಸಮಾರಂಭದಲ್ಲಿ ನಾ ಪಾಲ್ಗೊಂಡಿರುವಂಥದ್ದು ನನಗೆ ಬಹಳ ಸಂತೋಷವನ್ನ ಕೊಟ್ಟಿದೆ, ಬಹಳ ಧನ್ಯತಾ ಭಾವವನ್ನ ಮೂಡಿದೆ. ಬಹಳ ಅತ್ಯುತ್ತಮವಾದಂಥ ಕೃತಿ ಇದು, ಪ್ರತಿಯೊಬ್ಬರು ಓದಲೇಬೇಕಾದಂಥದ್ದು.